ಸಮಯ ಕೆ ಸ್ವಾಗತ ನಾನು ಆರ್ಜೆ ಮಂಜು ಹಿರೋಳಿ ಕಲಬುರಗಿ ಮಹಾನಗರಪಾಲಿಕೆಯ ವಿವಿಧ ಯೋಜನೆಗಳ ಅಡಿಯಲ್ಲಿರುವ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆಯನ್ನ ಸಂಸದೀಯ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೆರವೇರಿಸಿದರು ಕಲಬುರಗಿ ಮಹಾನಗರಪಾಲಿಕೆಯ ವಿವಿಧ ಯೋಜನೆಗಳ ಅಡಿಯಲ್ಲಿರುವ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ಭೂಮಿ ಪೂಜೆಯ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ನೆರವೇರಿಸಿದರು ಅಭಿವೃದ್ಧಿಯ ಸಂಚಲನ ನಡೆದಿದೆ ಎಲ್ಲ ಕಡೆ ಎಲ್ಲಿ ನೋಡಿದರೂ ಕೂಡ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಕಾರಣ ಏನಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಂತ ವಿಶೇಷ ಕೊಡುಗೆ ಸಂವಿಧಾನದ ತಿದ್ದುಪಡಿ ನಂತರ ಆರ್ಟಿಕಲ್ 371 ಜೆನಲ್ಲಿ ಆರು ಜಿಲ್ಲೆಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಒಂದೊಂದಾಗಿ ಇವತ್ತು ಹೊರಗಡೆ ಬರ್ತಾ ಇವೆ ಅದರ ಲಾಭವನ್ನು ನಮ್ಮ ನಾಗರಿಕರು ತೆಗೆದುಕೊಳ್ಬೇಕು ಈಗ ಸುಮಾರು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇರತಕ್ಕಂಥ ಸಿಮೆಂಟ್ ರಸ್ತೆ ಇದು ಸುಮಾರು 2 ಕೋಟಿ ರೂಪಾಯಿ ಒಂದು ಕಡೆ ಪುನಃ ಪರ್ಕಿತ್ವಾರ್ ಕೋಆಪರೇಟಿವ್ ಸೊಸೈಟಿಯಿಂದ ಮುಂದೆ 2 ಕೋಟಿ ಅಂದರೆ ಸುಮಾರು 4 ಕೋಟಿ ರೂಪಾಯಿ ಕೆಲಸ ಫಸ್ಟ್ ಟೈಮ್ ಗುಲ್ಬರ್ಗಾ ಸಿಟಿಯಲ್ಲಿ ಈ ಫೇವರ್ನಲ್ಲಿ ಮಾಡ್ತಾ ಇದ್ದಾರೆ ನೀವು ಬಹುಶಃ ನೋಡಿರ್ಬೋದು ಕುಸ್ನೂರ್ ಸೇಡಂ ರೋಡ್ ಬುದ್ಧವಿಹಾರಕ್ಕೆ ಹೋಗ್ತಕ್ಕಂಥದ್ದು ಏನೋ ಫೇವರ್ನಲ್ಲಿ ಮಾಡಿದ್ರು ಅದೇ ಮಾದರಿಯಲ್ಲಿ ಇವತ್ತು ಸೂಪರ್ ಮಾರ್ಕೆಟಿಂದ ಹೆಚ್ಚು ಕಡಿಮೆ ಲಾಲ್ಗೇರಿವರೆಗೆ ಈ ರಸ್ತೆ ಆಗ್ತಾ ಇದೆ ಅದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಿ ನಮ್ಮ ನಗರವನ್ನು ಸುಂದರವಾಗಿ ಕಾಣತಕ್ಕಂಥ ದೃಷ್ಟಿಯಿಂದ ತಾವು ಮಾಡಬೇಕು ಇದನ್ನ ಪ್ಲಾನ್ ಮಾಡಿಸಿ ಈ ಸೂಪರ್ ಮಾರ್ಕೆಟ್ ಅನ್ನು ಒಂದು ಸುಂದರವಾಗಿರ್ತಕ್ಕಂಥ ಏನು ದಿಲ್ಲಿಯಲ್ಲಿ ಕನಾಟ್ ಪ್ಲೇಸ್ ಇದೆ ಆ ರೀತಿಯಲ್ಲಿ ಆ ಮಾದರಿಯಲ್ಲಿ ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಇವತ್ತು ಕಲಬುರಗಿ ಜಿಲ್ಲೆ ಆಗಲಿ ಬೀದರ್ ಆಗಲಿ ಯಾದಗಿರಿ ಆಗಲಿ ರಾಯಚೂರು ಆಗಲಿ ಕೊಪ್ಪಳ ಆಗಲಿ ಬಳ್ಳಾರಿ ಆಗಲಿ ಈ ಎಲ್ಲ ಜಿಲ್ಲೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಇವತ್ತು ಜವಾಬ್ದಾರಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಕೊಟ್ಟಿದೆ ಇವತ್ತು ಎಲ್ಲ ಜಿಲ್ಲೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅಂತ ವಾರ್ಡ್ ನಂಬರ್ 17ರಲ್ಲಿ ಸೂಪರ್ ಮಾರ್ಕೆಟ್ ಲಿಂತ ಹೆರಿಟೇಜ್ ಹೋಟೆಲ್ಗೆ ಕಾಮಗಾರಿಗೆ ಚಾಲನೆ ನೀಡಿದಂತ ಸನ್ಮಾನ್ಯ ಈ ಭಾಗದ ಸಂಸದೀಯ ನಾಯಕರು ಹಾಗೂ ಲೋಕಸಭೆ ಸದಸ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಜಿಲ್ಲಾ ಉಸ್ತುವಾರಿಯಾದ ಶರಣ ಪ್ರಕಾಶ್ ಪಾಟೀಲ್ ಅವರು ಹಾಗೂ ಈ ಭಾಗದ ಶಾಸಕರಾದ ಮಾಜಿ ಸಚಿವರಾದ ಅಲ್ಲಾಜಿ ಡಾಕ್ಟರ್ ಖಮರೂರ್ ಇಸ್ಲಾಂ ಅವರ ಜೊತೆ ಕೈಜೋಡಿಸಿ ಇವತ್ತ ಸೂಪರ್ ಮಾರ್ಕೆಟ್ ಲಿಂತ ಹೆರಿಟೇಜ್ ಲಿಂತ ಸುಮಾರು 2 ಕೋಟಿ ವೆಚ್ಚದಲ್ಲಿ ಸಿಸಿ ರೋಡ್ ಹಾಗೂ ಡ್ರೈನ್ ಕಾಮಗಾರಿಯನ್ನು ಚಾಲನೆ ನೀಡಿದ್ದೇವೆ ಮುಂಬರುವ ದಿನಗಳಲ್ಲಿ ಈ ಸೂಪರ್ ಮಾರ್ಕೆಟ್ ಬಹಳಷ್ಟು ಅಭಿವೃದ್ಧಿ ಮಾಡಬೇಕಂತ ನಾವೆಲ್ಲ ಪಣ ತೊಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷ ಹಲವಾರು ಕೆಲಸ ಕಾಮಗಾರಿಗಳು ನಮ್ಮ ವಾರ್ಡಲ್ಲಿ ನಡೀತವೆ ಮುಂದೆ ಕೂಡ ಎಲ್ಲ ಜನ ಸಹಕಾರ ಇದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತೇನೆ ಧನ್ಯವಾದ
ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ಶಾಸಕ ಡಾಕ್ಟರ್ ಖಮ್ರುಲ್ ಇಸ್ಲಾಂ, ಇಲಿಯಾಸ್ ಸೇಠ್ ಬಾಗ್ವಾನ್, ಅಲ್ಲಂ ಪ್ರಭು ಪಾಟೀಲ್, ಮೇಯರ್ ಸೈಯದ್ ಅಹಮದ್, ಉಪ ಮೇಯರ್ ಶರಣಮ್ಮ, ಪಾಲಿಕೆ ಸದಸ್ಯರಾದ ಪ್ರಮೋದ್ ತಿವಾರಿ, ಪ್ರಭು ಹಾದಿಮನಿ, ರಹೀಂ, ಶರಣು ಮೋದಿ, ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಸೇರಿದಂತೆ ಇಂದು ದೇಶದಾದ್ಯಂತ ವೈಕುಂಠ ಏಕಾದಶಿಯನ್ನ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತಿದ್ದು, ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸೂಗುರ್ಕೆ ಗ್ರಾಮದಲ್ಲಿ ವಿಸ್ಮಯಕಾರಿ ಭತ್ತದ ಬೆಳೆಯಿಂದ ಮಾಡಿದ ಪ್ರಸಾದವನ್ನು ವಿತರಿಸಲಾಗುತ್ತಿದೆ. ವೈಕುಂಠ ಏಕಾದಶಿಯ ಅಂಗವಾಗಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸುಕ್ಷೇತ್ರ ಸೂಗುರ್ಕೆ ಗ್ರಾಮದ ಶ್ರೀ ಬಾಲಾಜಿ ಮಂದಿರದಲ್ಲಿ ವೈಕುಂಠ ಏಕಾದಶಿ ಉತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಹೀಗಾಗಿ ಇಡೀ ದೇವಸ್ಥಾನವನ್ನ ನಾನಾ ಪುಷ್ಪಗಳಿಂದ ಅಲಂಕರಿಸಲಾಗಿದೆ. ಈ ವೇಳೆ ಬಾಲಾಜಿಗೆ ವಿಶೇಷ ಮಂಗಳಾರತಿಯನ್ನು ನೆರವೇರಿಸಲಾಯಿತು. ನೂರಾರು ಜನ ಭಕ್ತಾದಿಗಳು ಮಂಗಳಾರತಿ ಪಡೆದು ಪುನೀತರಾದರು. ಅದೇ ರೀತಿ ಭಜನಾ ಕಾರ್ಯಕ್ರಮಗಳು ಕೂಡ ಜರುಗಿದವು. ಇನ್ನು ಬಂದಂತ ಭಕ್ತಾದಿಗಳಿಗೆ ಬೂಂದಿ ಲಡ್ಡು ಸೇರಿದಂತೆ ವಿಸ್ಮಯಕಾರಿ ಭತ್ತದಿಂದ ಮಾಡಿದ ಪ್ರಸಾದವನ್ನ ವಿತರಿಸಲಾಯಿತು. ಕಲಬುರಗಿ ನಗರದ ಶಹಾಬಜಾರ್ನ ಕಟಗರ್ಪುರದಲ್ಲಿರುವ ಶ್ರೀ ಅನಂತಶಯನ ಮಂದಿರದಲ್ಲಿ ವೈಕುಂಠ ಏಕಾದಶಿಯ ಅಂಗವಾಗಿ ರಾಜಪೂತ ಮಾತಾ ಜಾಗರಣ ಸಮಿತಿಯ ಭಜನಾ ಮಂಡಳ ಮತ್ತು ಶ್ರೀ ಅನಂತಶಯನ ಭಜನಾ ಮಂಡಳಿ ವತಿಯಿಂದ ವಿಶೇಷ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಅನಂತ ಶಯನ ಮಂದಿರ ಕಟಗರ್ಪುರ ಶಹಾಬಜಾರ್ ಕಲಬುರಗಿಯಲ್ಲಿ ವೈಕುಂಠ ಏಕಾದಶಿಯ ಅಂಗವಾಗಿ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. हम हर साल की तरह इस साल भी श्री वैकुंठ एकादशी का उत्सव मना रहे हैं और इस अवसर में सभी गुलबर्गी के वासी इसका पुण्य प्राप्त करें और कल 9 तारीख यानी सोमवार द्वादशी के दिन महाप्रसाद है स्वीकार करना. बालाजी मंदिर अनंतशयन मंदिर कटगरपुरा शाहबजार गुलबर्गा वैकुंठ एकादशिया आचरिसलागुत्तिदे अल्पाहारद व्यवस्थेयन्नु सह माडलागिदे. ರಾಜಪೂತ್ ಸಮಾಜ ಮತ್ತು ರಾಜಪೂತ್ ಮಹಿಳಾ ಮಂಡಳ ವತಿಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಉತ್ತರ ದ್ವಾರದ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಿ ಭಜನಾ ಮಂಡಳ ವತಿಯಿಂದ ಭಜನೆಯನ್ನು ಮಾಡಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ವೈಕುಂಠ ಏಕಾದಶಿಯನ್ನು ಆಚರಿಸುತ್ತೇವೆ. ಇದು ವಿಶೇಷವಾಗಿ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಅಂದರೆ ಭಗವಂತನ ದ್ವಾರ ಯಾವಾಗಲೂ ಇವತ್ತು ವಿಶೇಷವಾಗಿ ದರ್ಶನ ಕೊಡ್ತಕ್ಕಂಥ ಒಂದು ಸಂಕಲ್ಪವನ್ನು ಭಗವಂತ ಮಾಡಿದ್ದಾರೆ. ಎಲ್ಲ ಭಕ್ತರಿಗೂ ತನ್ನ ಕರುಣಾ ದೃಷ್ಟಿಯಿಂದ ಎಲ್ಲರನ್ನು ಹರಿಸ್ತಾ ಇದ್ದಾರೆ. ಇಂದು ವಿಶೇಷವಾಗಿ ಎಲ್ಲ ಕಡೆ ಎಲ್ಲ ಹರಿ ಮಂದಿರಗಳಲ್ಲೆಲ್ಲ ವಿಶೇಷವಾಗಿ ಪೂಜೆ
ಮತ್ತು ಪುನಸ್ಕಾರಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು ಯಾರು ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾರೋ ಅವರು ಈ 24 23 ಏಕಾದಶಿ ಮಾಡದಿದ್ದರೂ ಕೂಡ ಇದೊಂದು ಏಕಾದಶಿ ಮಾಡಿದರೆ ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯ ಈ ಬಾಕಿ 23 ಏಕಾದಶಿ ಮಾಡತಕ್ಕಂತ ಫಲ ಇವತ್ತು ಕೊಡ್ತಾ ಇದ್ದಾರೆ ಅಂತ ಭಗವಂತ ಪ್ರತೀತಿ ಇದೆ. ಅಧ್ಯಕ್ಷರಾದ ನಂದಕಿಶೋರ್ ಸಿಂಗ್ ಬಯಾಸ್, ಕಾರ್ಯದರ್ಶಿ ಶೈಲೇಂದ್ರ ಸಿಂಗ್ ಠಾಕೂರ್, ಖಜಾಂಚಿ ದೇವಿ ಸಿಂಗ್ ಠಾಕೂರ್ ನೇತೃತ್ವದಲ್ಲಿ ಮಾತಾ ಜಾಗರಣ ಭಜನಾ ಮಂಡಲ ಹಾಗೂ ಶ್ರೀ ಅನಂತ ಶಯನ ಭಜನಾ ಮಂಡಲದ ಸದಸ್ಯರಾದ ತೇಜ್ ಸಿಂಗ್ ಹಜಾರೆ, ಅಶೋಕ್ ಸಿಂಗ್ ಠಾಕೂರ್, ಶ್ಯಾಮ್ ಸಿಂಗ್ ಠಾಕೂರ್, ಅಶೋಕ್ ಸಿಂಗ್, ಗೋಪಾಲ್ ಬುರ್ಬುರೆ, ರಿತೀಶ್ ಘನಾತೆ, ರಾಜ್ ಸದ್ದಿವಾಲ, ವಿಜಯ್ ಸಿಂಗ್ ಠಾಕೂರ್, ಜಯ್ ಸಿಂಗ್ ಠಾಕೂರ್, ಅಮರ್ ಸಿಂಗ್ ರಾಠೋಡ್ ಮತ್ತು ಇತರರು ಭಾಗವಹಿಸಿದರು. ವಂದಿತ ಆಫೀಸರ್ಸ್ ಲೇಡೀಸ್ ಕ್ಲಬ್ ವತಿಯಿಂದ ಕಲಬುರಗಿ ನಗರದ ಅಪ್ಪ ಉದ್ಯಾನವನದ ಅಪ್ಪ ಸಭಾಮಂಟಪದಲ್ಲಿ ವಿಮೆನ್ಸ್ ಫಿಲ್ಮ್ ಫೆಸ್ಟಿವಲ್ ಅನ್ನು ಆಯೋಜಿಸಲಾಗಿದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆ ಉಮಾಶ್ರೀ ಅವರು ಈ ಉತ್ಸವಕ್ಕೆ ಚಾಲನೆ ನೀಡಿದರು. ವಂದಿತ ಆಫೀಸರ್ಸ್ ಲೇಡೀಸ್ ಕ್ಲಬ್ ವತಿಯಿಂದ ಕಲಬುರಗಿ ನಗರದ ಅಪ್ಪ ಉದ್ಯಾನವನದಲ್ಲಿರುವ ಅಪ್ಪ ಆಡಿಟೋರಿಯಂನಲ್ಲಿ ರವಿವಾರ ಬೆಳಗ್ಗೆ 10 ಗಂಟೆಗೆ ವುಮೆನ್ಸ್ ಫಿಲ್ಮ್ ಫೆಸ್ಟಿವಲ್ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಉಮಾಶ್ರೀ ಅವರು ನೆರವೇರಿಸಿದರು. ಇದು ಒಂದು ಉತ್ತಮವಾದಂತಹ ಪರಿಕಲ್ಪನೆ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಮಾದರಿಯ ಕ್ಲಬ್ ಆಗಿದೆ ಅಂತ ನಾನು ಹೇಳಿ ಇಷ್ಟಪಡ್ತೇನೆ. ಅದ್ಯಾವುದೂ ಇಲ್ಲದೆ ವಿಭಿನ್ನವಾಗಿ ಸಮಾಜಮುಖಿಯಾಗಿ ಮಹಿಳೆಯರಿಗೆ ಸಹಾಯವನ್ನು ಅವರ ಆರೋಗ್ಯ, ಅವರ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಅದರಲ್ಲೂ ಕೂಡ ಮಾರಣಾಂತಿಕವಾದಂತಹ ರೋಗಗಳ ಬಗ್ಗೆ, ಕ್ಯಾನ್ಸರ್ ಇತ್ಯಾದಿ ರೋಗಗಳ ಬಗ್ಗೆ, ಈವನ್ HIV ಈ ತರದ ಮಾರಣಾಂತಿಕ ರೋಗಗಳ ಬಗ್ಗೆ ಅವರಿಗೆ ಸಹಕಾರವನ್ನು ನೀಡತಕ್ಕಂಥದ್ದು, ಸಹಾಯವನ್ನು ಮಾಡತಕ್ಕಂಥದ್ದು, ಅವರ ಕಷ್ಟಕ್ಕೆ ಸ್ಪಂದಿಸತಕ್ಕಂಥದ್ದು, ಈ ರೀತಿಯ ಕೆಲಸಗಳನ್ನ ಮಾಡೋದ್ರ ಮೂಲಕ ಕೇವಲ ನಾವೆಲ್ಲ ಸಂಬಳಕ್ಕೋಸ್ಕರ ಇರೋರಲ್ಲ, ಕೇವಲ ನಾವು ಸರ್ಕಾರಿ ನೌಕರರು ಮಾತ್ರ ಅಲ್ಲ, ನಮಗೂ ಸಾಮಾಜಿಕ ಜವಾಬ್ದಾರಿಗಳು ಇದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನೀವು ಸಂದೇಶವನ್ನು ಈ ಸಮಾಜಕ್ಕೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ MLC KC ಕೊಂಡಯ್ಯ ಆಗಮಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಂದಿತ ಆಫೀಸರ್ಸ್ ಲೇಡೀಸ್ ಕ್ಲಬ್ನ ಅಧ್ಯಕ್ಷೆ ಮೈತ್ರೇಯಿ ಬಿಸ್ವಾಸ್ ವಹಿಸಿದರು. ಈ ಸಂದರ್ಭದಲ್ಲಿ ಹಲವಾರು ಜನ ಮಹಿಳೆಯರು ಹಾಗೂ ವಂದಿತ ಆಫೀಸರ್ಸ್ ಲೇಡೀಸ್ ಕ್ಲಬ್ನ ಸದಸ್ಯರು ಭಾಗವಹಿಸಿದರು. ಕಲಬುರಗಿ ನಗರದ ಶ್ರೀ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆಯ 40ನೇ ವಾರ್ಷಿಕೋತ್ಸವದ ಅಂಗವಾಗಿ ಕಲಬುರಗಿ ನಗರದ ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ 100 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವು ಜರುಗಿತು. ಒಂದು ಕಡೆ ಪುಸ್ತಕ ಪ್ರಕಾಶನ ಉದ್ಯಮವಾಗಿ ಬೆಳೆಯುತ್ತಿದ್ದರೆ ಇನ್ನೊಂದು ಕಡೆ ಪುಸ್ತಕ ಓದುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ ಬಸವರಾಜ್ ಸಾದರ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಇಂದು ಹಮ್ಮಿಕೊಂಡಿದ್ದ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆಯ 40ನೇ ವಾರ್ಷಿಕೋತ್ಸವ ಹಾಗೂ 100 ಪುಸ್ತಕಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಅವರು ಪುಸ್ತಕ ಲೋಕಾರ್ಪಣೆ ಮಾಡಿ ಮಾತನಾಡಿದರು.
ಪೇಪರ್ನ ಓದಿದೆ. ಈ ಚೆನ್ನಾಗ ಗೊತ್ತಿರಬಹುದು, ಚೈನೀಸ್ ಪ್ರೆಸಿಡೆಂಟ್ ಹೇಳಿದರು ಎಲ್ಲ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರು ಎಲ್ಲ ವಿಶ್ವವಿದ್ಯಾಲಯಗಳು ಈ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋದಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲೇ ಕೆಲಸ ಮಾಡಬೇಕು ಅಂದ್ರೆ ಸ್ವಾತಂತ್ರ್ಯ ಎಲ್ಲಿದೆ? ಕಲಬುರಗಿ ನಗರದ ಸಮಾಧಾನ ಆಶ್ರಮದ ಮೌನ ತಪಸ್ವಿ ಜಡೆಯ ಶಾಂತನಿಗ ಮಹಾಸ್ವಾಮಿಗಳು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದರು. ರಾಜ್ಯಸಭಾ ಸದಸ್ಯ ಬಸವರಾಜ್ ಪಾಟೀಲ್ ಸೇಡಂ ಅವರು ಸಮಾರಂಭವನ್ನು ಉದ್ಘಾಟಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿಜಿ ಮೂಲಿಮನಿ ಅವರು ವಿಶೇಷ ಡಿಸ್ಕೌಂಟ್ ಕೂಪನ್ ಅನ್ನು ಬಿಡುಗಡೆ ಮಾಡಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ಗುರುಶಾಂತ್ ಪಾಟೀಲ್ ನಿಂಬಾಳ್, ಸಿದ್ದಲಿಂಗೇಶ್ವರ ಪ್ರಕಾಶನ ಸಂಸ್ಥೆಯ ಮಾಲೀಕರಾದ ಬಸವರಾಜ್ ಕೋಣೆ, ಹಿರಿಯ ಲೇಖಕ ಪ್ರೊಫೆಸರ್ ಬಾಲಚಂದ್ರ ಜಯಶೆಟ್ಟಿ, ಡಾಕ್ಟರ್ ಎಸ್ಜಿ ಡೊಳ್ಳೇಗೌಡರ್, ಸಂಸ್ಥೆಯ ಸಲಹಾ ಸಮಿತಿ ಹಿರಿಯ ಸದಸ್ಯ ಚಂದ್ರಕಾಂತ್ ಕರದಳ್ಳಿ ವೇದಿಕೆ ಮೇಲಿದ್ದರು. ಸಲಹಾ ಸಮಿತಿ ಸದಸ್ಯ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಗಿರಿಜಾ ಕರ್ಪೂರ್ ಪ್ರಾರ್ಥಿಸಿದರು. ಸಲಹಾ ಸಮಿತಿ ಹಿರಿಯ ಸದಸ್ಯರಾದ ಚಂದ್ರಕಾಂತ್ ಕರದಳ್ಳಿ ಮತ್ತು ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಪ್ರಕಾಶಕರಾದ ಸಿದ್ದಲಿಂಗ್ ಕೋನೆಕ್, ಶರಣಬಸವ ಕೋನೆಕ್ ಸೇರಿದಂತೆ ಸಾಹಿತಿಗಳು, ಸಾಹಿತ್ಯಾಸಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲೆ ಆಳಂ ತಾಲೂಕಿನಲ್ಲಿರುವ ಗುಂಜ್ ಬಬ್ಲಾದ್ ಗ್ರಾಮದಲ್ಲಿ ಸ್ವಾವಲಂಬಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಉದ್ಯೋಗ ಖಾತ್ರಿ ಕೆಲಸ ಬಯಸುವ 5 ಕಾರ್ಮಿಕರಿಗೆ ಜಾಬ್ ಕಾರ್ಡ್ಗಳನ್ನು ವಿತರಿಸುವ ಮೂಲಕ ಸ್ವಾವಲಂಬಿ ಸಮಾವೇಶವನ್ನು ಗುಂಜ್ ಬಬ್ಲಾದ್ನಲ್ಲಿ ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನೆಯು ತಾಲೂಕು ಪಂಚಾಯತ್ ಇಒಗಳಾದ ಸಂಜೀವ್ ರೆಡ್ಡಿ ಹಾಗೂ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಗೌರಮ್ಮ ಅವರು ನಡೆಸಿಕೊಟ್ಟರು. ಸ್ವಾವಲಂಬಿ ಸಮಾವೇಶವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ನೀಲಾಕೆ, ಉದ್ಯೋಗ ಖಾತ್ರಿಯು ಜನತೆಯ ಕೆಲಸದ ಹಕ್ಕಾಗಿದೆ ಎಂದು ಹೇಳಿದರು. ತೊಗರಿ ಖರೀದಿ ಮಾಡಿ, ತೊಗರಿ ಬ್ಯಾಳಿ ಮಾಡಿ, ನಮ್ಮ ಸ್ವಸಹಾಯ ಸಂಘದ ಹೆಣ್ಮಕ್ಳು ಅದು ಮಾರಾಟ ಮಾಡಿ, ಅದು ಬಂದು ರೊಕ್ಕ ಇಟ್ಟು ಮತ್ತ ಅದಕ್ಕೆ ಡಬಲ್ ಮಾಡಿ ಮತ್ತದಕ್ಕೆ ಡಬಲ್ ಏನಾದ್ರು ಕೆಲಸ ಮಾಡ್ಬೇಕು. ಸ್ವಾವಲಂಬಿ ಅಂದ್ರ ರೊಕ್ಕಕ್ಕೆ ರೊಕ್ಕ ಹೆಚ್ಚು ಮಾಡ್ರಿ, ರೊಕ್ಕ ಅಂದ್ರೆ ಐಷಾರಾಮಿ ಮಾಡ್ಲಿಕ್ಕಲ್ಲ. ಈ ಸಮಾವೇಶದಲ್ಲಿ ಅರಣ್ಯ ಇಲಾಖೆ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಸ್ವಚ್ಛ ಭಾರತ್ ಅಭಿಯಾನ ಮುಂತಾದ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಗಳಿಂದ ನರೇಗಾದಡಿ ಬರುವ ಕಾರ್ಯಕ್ರಮಗಳ ಕುರಿತು ಸಾಕ್ಷ್ಯಚಿತ್ರಗಳ ಮೂಲಕ ವಿವರಣೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಯಾದ ನಂದಾದೇವಿ ಮಂಗೋಡಿ ಸ್ವಾಗತಿಸಿದರು. ನಿಂಗಪ್ಪ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಜಿಲ್ಲಾ ಪಂಚಾಯತ್ ಸಹಾಯಕ ನಿರ್ದೇಶಕರಾದ ಮಹಾದೇವ್, ಎಲ್ಲಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಐಸಿ ಕೋಆರ್ಡಿನೇಟರ್ ಈ ಸಮಾವೇಶದಲ್ಲಿ ಹಾಜರಿದ್ದರು. ಪಂಚಾಯತಿ ಬಿಟ್ಟರೆ ಎಲ್ಲೂ ತೊಂದರೆ ಆಗಿಲ್ಲ.
ಬೋಧನ್ ಇದು ಬೋಧನ್ ಪಂಚಾಯತಿಯಲ್ಲಿ ಈಗ ಹೈಯೆಸ್ಟ್ ಅಂದ್ರೆ ಅಳನ್ ತಾಲೂಕಲ್ಲೇ ಹೈಯೆಸ್ಟ್ ಅವ್ರು ಸಾಧನೆ ಮಾಡಿದ್ದಾರೆ. ಅವ್ರಿಗೆ ಹೈಯೆಸ್ಟ್ ಪೇಮೆಂಟ್ ಕೂಡ ಹೋಗೋದು, ಇಲ್ಲೇ ಪಿ ಡಿ ಓ ಆಪರೇಟರ್ ಇಲ್ಲೇ ಇದ್ದಾರೆ. ಇನ್ನು 25 ಅಂದ್ರೆ ಇದೇ ಗುಂಜ್ ಬಂಗ್ಲಾದಲ್ಲಿ ಕಟ್ಕೊಂಡವ್ರಿಗೆ 18ನೇ ತಾರೀಕಿಂದ ಈ ಕಡೆ ಯಾರು ಶೌಚಾಲಯ ಕಟ್ಕೊಂಡು ಪೂರ್ಣಗೊಳಿಸ್ಯಾರ ಅವ್ರಿಗೆ ಮಾತ್ರ ಅಮೌಂಟ್ ಬಂದಿಲ್ಲ, ಅದು ಇವತ್ತು ಅಥವಾ ನಾಳೆ ಬರ್ತದೆ. ತಾಂತ್ರಿಕ ತೊಂದರೆಯಿಂದಾಗಿ ಅಷ್ಟೇನೆ ರೊಕ್ಕ ಬಂದಿಲ್ಲ, ಬೇರೆ ಯಾವುದೇ ರೀತಿ ತೊಂದರೆ ಇಲ್ಲ. ಹೋದರ್ಸಿನ ಕಾಲದಾಗ ಮಳೆಗಾಲ ಮಳೆ ಆಗಲಿ ಆರದ ಕಾರಣ ಪರಿಸ್ಥಿತಿ ಭಾಳ ಗಂಭೀರ ಬತ್ತು, ಬರಗಾಲ ಬಿತ್ತು. ಬರಗಾಲ ಬಿದ್ದ ಕಾರಣ ಬೆಳೆ ಬಿತ್ತದು ಬೆಳೆ ಆಗಲಿಲ್ಲ, ಮತ್ತು ದನ ಕರಗಳೆಲ್ಲ ಕಟಕರ ಪಾಲಾಗಿ ಹೋದವು. ಮತ್ತು ಆಮೇಲೆ ಜನಗಳೆಲ್ಲ ಬೊಂಬೈ ನಾಸಿಕ್ ಮನ್ಮಾಡಿ ಸೇರಬೇಕಾಗುವಂಥ ಪರಿಸ್ಥಿತಿ ಬಂದಿತ್ತು. ಮತ್ತು ಆಮೇಲೆ ಮತ್ತು ನಮ್ಮ ನಿಂಗಪ್ಪ ಸರ್ ಅವರು ಮೇಡಮ್ ಅವರು ಎಲ್ಲರೂ ನಮ್ಮ ಊರಿಗೆ ಮೈರಡ್ ಕೆಲಸ ತರಬೇಕಂತ ಹೇಳಿ ಕೋಶಿಶ್ ಮಾಡಿ ಮೈರಡ್ ಕೆಲಸ ತಂದಿದ್ದರು. ನಮ್ಮ ಊರು ಜನರೆಲ್ಲ ಉದ್ಯೋಗ ಖಾತ್ರಿ ಕೆಲಸ ತಂದಿದ್ದರು. ನಮ್ಮ ಊರು ಜನರೆಲ್ಲ ಆರಾಮದಾಗ ಉದ್ಯೋಗ ಖಾತ್ರಿ ಕೆಲಸ ಮಾಡಿ ಆರಾಮದಾಗ ಬದುಕಿ ಆರಾಮದಾಗ ಮಾಡಿಕೊಂಡು ಆರಾಮದಾಗ ಕೆಲವು ದಿವಸ ಕಾಲ ಕಳೆದ್ರು. ಮುಂದೆ ಮಳೆಕಾಲ ಬತ್ತು, ಮತ್ತು ಬೆಳೆ ಆಗ್ಯಾವ, ಮಾಡಿದ್ರೆ ಇಸ್ತಿನ ಈಗ ಮತ್ತೆ ಮುಂದಿನ ಕೆಲಸ ಚಾಲು ಮಾಡಬೇಕಂಥೇಳಿ ಕೆಲಸ ಮೈರಡ್ ಕೆಲಸ ಚಾಲು ಮಾಡಬೇಕಂಥೇಳಿ ಎಲ್ಲ ಜನರು ಇವತ್ತು ನಮ್ಮ ನಿಂಗಪ್ಪ ಸರ್ ಅವರು ಮೀಟಿಂಗ್ ಇಟ್ಟಾರ ರೀ. ಅದು ಮುಂದಿನ ಕೆಲಸ ಚಾಲು ಮಾಡಬೇಕಂತೇಳಿ ಎಲ್ಲರ ಬಳಿ ಆಸೆ ಅದ ರೀ. ಹೋದ ವರ್ಷ ಬರಗಾಲ ಬಿದ್ದ ಕ್ಷಣ ನಮ್ಗೆ ಹೊಟ್ಟಿಗೆ ಭಾಳ ತಕ್ಲಿ ಬಂದಿತ್ತು, ಕೂಲಿ ಮಾಡಲ್ಲೇ ಬದುಕುವಂಥ ಪರಿಸ್ಥಿತಿ ನಮಗೆ ಬಂದಿತ್ತು. ಆ ತಕ್ಷಣ ಈಗ ನಾವು ಎಲ್ಲ ಮಹಿಳಾ ಸಂಘದವರು ಹಾಗೂ ನಮ್ಮ ನೀಲಕ್ಕೆ ಮೇಡಮ್ ಅವರು, ಮೀನಾಕ್ಷಿ ಮೇಡಮ್ ಅವರು ಹಾಗೂ ನಂದಾ ಮೇಡಮ್ ಅವರು, ನಿಂಗಪ್ಪ ಮಾಸ್ಟರ್ ಅವರು ಎಲ್ಲರ ಜೊತೆಗೆ ನಾವು ಹೋರಾಡಿ ಈ ಸಂಘದ ಉದ್ಯೋಗ ಖಾತ್ರಿ ಕೆಲಸವನ್ನು ನಾವು ಕೈಗೊಂಡು ನಮ್ಮ ಬ್ಯಾಂಕಿನ ಸಾಲ ತೀರಿಸ್ಕೊಂಡಿದ್ದೀವಿ ಹಾಗೂ ನಮ್ಮ ಮಕ್ಕಳ ಎಲ್ ಐ ಸಿ ಓದುವುದಕ್ಕಾಗಿ ಉಪಯೋಗ ಆಗಿದೆ. ಆ ತಕ್ಷಣ ನಾವು ಇನ್ನೂ ಈ ಬೇಸಿಗೆವರೆಗೂ ನಾವು ಕೆಲಸ ಬೇಕು ಅಂತ ಕೇಳ್ಕೊತಾ ಎಲ್ಲರಿಗೂ ಮನವಿ ಮಾಡ್ತೀವಿ. ಎಲ್ಲ ಮಳೆ ಇದ್ದಿಲ್ಲ, ಬೆಳೆ ಇದ್ದಿದ್ದಿಲ್ಲ, ಇದು ಗುಂಡಾವಿ ಇದ್ದಿಲ್ಲ. ಇದೇ ವರ್ಷ ಲಿಂಗ ಮಾಸ್ತರ್ ಸರ್ ನಮ್ಗೆ ಇದು ಕೆಲಸವನ್ನು ಕೊಟ್ಟಿದ್ದಾರೆ, ಇದನ್ನು ಮಾಡ್ಕೊತಾರೆ. ಎಲ್ಲ ಗ್ರಾಮ ಪಂಚಾಯತ್ನಿಂದ ಬಂದ ಸುಮಾರು 1000ಕ್ಕೂ ಹೆಚ್ಚು ಜನರು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಿಂದ ಕಲಬುರಗಿ ಮಹಾನಗರ ಪಾಲಿಕೆಯವರೆಗೂ 4ನೆಯ ಚಿತ್ರಸಂತೆ ಅದ್ದೂರಿಯಾಗಿ ನೆರವೇರಿತು. ವೀಕ್ಷಕರೇ, ನಾವಿದ್ದೀವಿ ಇವತ್ತು ನಮ್ಮ ಕಲಬುರಗಿಯ ಮಹಾನಗರ ಪಾಲಿಕೆ ಗೇಟಿಂದ ಹಿಡಿದು ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರವರೆಗೂ ನಡೀತಾ ಇರುವಂತಹ ಒಂದು ದಿನದ 4ನೇ ಚಿತ್ರಸಂತೆಯಲ್ಲಿ. ಈ ಚಿತ್ರಸಂತೆಯನ್ನ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನ ಚಿತ್ರಸಂತೆಯನ್ನು ಮಾದರಿಯನ್ನಾಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲಿ ಸತತವಾಗಿ ಕಳೆದ 3 ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಇದು 4ನೇ ವರ್ಷ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಕಳೆದ 3 ವರ್ಷಗಳಿಗಿಂತ ಈ 4ನೇ ವರ್ಷದಲ್ಲಿ ಯಾವ ತರಹದ ಒಂದು ಹೊಸ ಕಲಾಕೃತಿಗಳು ಇದ್ದಾವೆ ಅಂತ ನೋಡೋಣ. ಸಂತೆಯಲ್ಲಿ ನಮ್ಮ ಕಲಬುರಗಿಯ ಜನ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಬಂದಿದ್ದಾರೆ. ಹಾಗಾದ್ರೆ ಬನ್ನಿ ಅವರೊಂದಿಗೆ ಮಾತಾಡೋಣ. ಸರ್, ತಮ್ಮ ಹೆಸರು? ನಮಸ್ಕಾರ ಮೇಡಮ್, ನಾನು ಬಸವರಾಜ್ ಅಂತ ತುಮಕೂರಿಂದ ಬಂದಿದ್ದೇನೆ. ನಿಮ್ಮ ಕಲಾಕೃತಿಗಳ ಬಗ್ಗೆ ಹೇಳ್ತೀರಾ? ನಮ್ಮ ಕಲಾಕೃತಿ ಕ್ರಿಯೇಟಿವ್ ಪೇಂಟಿಂಗ್ ಸಂಬಂಧಪಟ್ಟಂಗಿದೆ, ಪೋರ್ಟ್ರೇಟು, ಲ್ಯಾಂಡ್ಸ್ಕೇಪು. ನಾನು ಗುಲ್ಬರ್ಗ ಯೂನಿವರ್ಸಿಟಿ ಕಾಲೇಜಲ್ಲಿ ಎಮ್ ಎ ಸೆಕೆಂಡ್ ಥರ್ಡ್ ಸೆಮ್ ವಿದ್ಯಾರ್ಥಿ ಮುಗಿಸಿ ಮುಗಿದ್ದೇನೆ. ಫೋರ್ತ್ ಸೆಮ್ಗೆ ಅಡ್ಮಿಷನ್ ಆಗಿದೆ. ವೀಕ್ಷಕರೇ, ಇಲ್ಲಿ ಒಬ್ಬ ಕಲಾವಿದರು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ, ಅವರೊಂದಿಗೆ ಮಾತಾಡಿಕೊಂಡು ಆ ಪೋರ್ಟ್ರೇಟ್ ಬಗ್ಗೆ ಕೇಳೋಣ. ಸರ್, ತಮ್ಮ ಹೆಸರು? ನನ್ನ ಹೆಸರು ಪ್ರಭಾಕರ್ ಮಂಗಲ್ ಅಂತ, ನಾನು ರಾಯಚೂರು ಜಿಲ್ಲೆ ಕೌದಾವ ಗ್ರಾಮದವನು. ಪೋರ್ಟ್ರೇಟ್ ಬಗ್ಗೆ ಹೇಳ್ತೀರಾ ಅಂದರೆ ನೀವು ಯಾವ ಕಲರ್ ಯೂಸ್ ಮಾಡ್ತಾ ಇದ್ದೀರಾ ಅಂತ? ಓಕೆ ಸರ್, ನೋಡಿ ಇದು ಆಯಿಲ್ ಕಲರ್, ಆಯಿಲ್ ಕಲರ್ ಪೋರ್ಟ್ರೇಟನ್ನು ಆಯಿಲ್ ಕಲರ್ ಮಾಡ್ಬೋದು, ವಾಟರ್ ಕಲರ್ ಮಾಡ್ಬೋದು, ಸ್ಕೆಚ್ಚಲ್ಲ ಉಪ್ಕೊಂಡು ಮಾಡ್ಬೋದು. ನಾನು ಮಾಡ್ತಾ ಇರೋದು ಇದು ಆಯಿಲ್ ಕಲರ್.
ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ದಿನದ ನಾಲ್ಕನೇ ಚಿತ್ರಸಂತೆಯಲ್ಲಿ ಯಾವ ತರವಾದ ಒಂದು ಭಿನ್ನ ವಿಭಿನ್ನ ಹೊಸ ರೀತಿಯ ಕಲಾಕೃತಿಗಳಿದ್ದಾವೆ ಮತ್ತು ಬೇರೆ ಸ್ಥಳದಿಂದ ಬಂದಂತಹ ಕಲಾವಿದರೊಂದಿಗೆ ಕೂಡ ಮಾತಾಡಿದ್ರಿ. ನಾನು ಮಾಂತೇಶ್ವರಿ ಕಂಠಿ, ಸುದ್ದಿ ಸಮಯ, ಕಲಬುರಗಿ. ಕಲಬುರಗಿಯ ಜಯನಗರ ಅನುಭವ ಮಂಟಪದಲ್ಲಿ 6ನೇ ಶರಣ ಸಂಗಮ ಕಾರ್ಯಕ್ರಮವು ನಡೆಯುತ್ತಿದ್ದು, ಶಾಸಕ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಬಸವ ಸಮಿತಿ ಕಲಬುರಗಿ, ಡಾಕ್ಟರ್ ಬಿಡಿ ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಕಲಬುರಗಿಯ ವತಿಯಿಂದ 6ನೇ ಶರಣ ಸಂಗಮ 2017ನ್ನ ಜಯನಗರದ ಅನುಭವ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಶಾಸಕ ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಇತಿಹಾಸದಲ್ಲಿ ಕೂಡ ಯಾರ್ಯಾರ ಈ ಮನುವಾದ ವ್ಯವಸ್ಥೆಗೆ ಯಾರು ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವರನ್ನ ಇತಿಹಾಸದಿಂದ ದೂರ ಸರಿಸುವಂತ ಪ್ರಯತ್ನ ಇತಿಹಾಸದಲ್ಲಿ ಆಗಿದೆ, ನಾವು ನೋಡಿದೀವಿ ಕೂಡ. ಮೊನ್ನೆ ಕಲಬುರಗಿ ಅವರು ಕೂಡ ಹತ್ಯೆ ಆಯಿತು, ಅವರು ಕೂಡ ನಾವು ಯಾರು ಕೂಡ ಪ್ರತಿಭಟನೆ ಮಾಡಲಿಲ್ಲ. ಬಹಳ ವಿಚಿತ್ರ ಸಂಗತಿ, ಯಾರು ಕೂಡ ವಿಶೇಷವಾಗಿ ಇದೇ ಸಮುದಾಯರು ಕೂಡ ನಾವು ಯಾರು ಕೂಡ ಪ್ರತಿಭಟನೆ ಆಗಲಿಲ್ಲ. ಅವ್ರು ಯಾವುದೇ ಒಂದು ಸಂಘದ ಕಾರ್ಯಕರ್ತರು ತಿರ್ಕೋದ್ರೆ ನಾವೆಲ್ಲ ಪ್ರತಿಭಟನೆಗೆ ಬರ್ತೀವಿ. ನೋಡಿ ಹೆಂಗೆ ನಿಮ್ಮವರೇ ಸತ್ರು ಒಬ್ಬ ವಿದ್ವಾಂಸಕ ಕೋಶ ಇಲ್ಲಿಯವರು ಅವರು ಅದೇ ನಿಮ್ಮ ಜಿಲ್ಲೆಯವರು ಈ ಹತ್ತಿರದವರು ಆದರೂ ಕೂಡ ಯಾರೂ ಪ್ರತಿಭಟನೆ ಮಾಡಿದಿಲ್ಲ. ಆದರೆ ಯಾವುದೋ ಒಂದು ಸಂಘದ ವ್ಯಕ್ತಿ ಏನಾದರೂ ಆದರೆ ನಾವೆಲ್ಲರೂ ಕೂಡಿ ಪ್ರತಿಭಟನೆ ಮಾಡ್ತೀವಿ, ಅವ್ರ ಪರವಾಗಿ ಮಾಡ್ತೀವಿ. ನೋಡಿ ನಮ್ಮ ಶಕ್ತಿಯನ್ನು ಕೆಲವೇ ಕೆಲವು ಜನ ಯಾವ ರೀತಿ ಉಪಯೋಗ ಮಾಡ್ತಾರೆ ಅನ್ನೋದು ಇತಿಹಾಸ. ಹಾಗಾಗಿ ನಾವು ಇದರಿಂದ ಹೊರಗೆ ಬರಲೇ ಖಂಡಿತವಾಗಿ ನಾವು ಹೊರಗೆ ಬರಲೇಬೇಕು. ಬಹುಶಃ ಇದನ್ನು ಹಿಂದೂ ಧರ್ಮ ಯಾವ ರೀತಿ ಉಪಯೋಗ ಮಾಡ್ತಾನೆ, ನಾವು ಕನ್ನಡ ಶಾಲೆ ಇದ್ದಾಗ ಕಾಜಿ ಕತೆ ಇತ್ತು, ಕೆಳಗೆ ನೀರಿದ್ದಾಗ ಅದು ಒಂದೊಂದು ಕಲ್ಲು ಹಾಕಿ 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 ನೀರನ್ನು ಮೇಲ್ತಂತು. ಹಂಗೆ ಅವ್ರು ಡೆಲ್ಲಿಗೆ ಹೋಗ್ಬೇಕಾದ್ರೆ ಹಿಂದೂಗಳಂತಾರೆ. ಈ ವೇಳೆ ಡಾಕ್ಟರ್ ಉಮೇಶ್ ಜಾಧವ್, ಲಿಂಗಾಯತ್ ಮಹಾಸಭಾ ಅಧ್ಯಕ್ಷ ಸಂಜಯ್ ಮಾಕಲ್, ಬಸವ ಸೇವಾ ಸಮಿತಿ ಅಧ್ಯಕ್ಷೆ ಡಾಕ್ಟರ್ ವಿಲಾಸವತಿ ಖುಬಾ, ಮಾನವ ಬಂಧುತ್ವ ವೇದಿಕೆ ಕರ್ನಾಟಕದ ಸಂಚಾಲಕ ಹನುಮಂತ್ ಯಳಸಂಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಮುಂದಿನ ಸುದ್ದಿ ಸಮಯ.